न्यूज 18 डिजिटल के स्वागत नानु कृष्णा गेरल्ली इरिया राजकीय वरदिगर इगागले राज्यदल्ली बै इलेक्शन अकड़ा जोरागिरुवंतद्दु ಒಂದ ಕಡೆ ಶಿಗ್ಗಾವಾಗಿರಬಹುದು ಮತ್ತೊಂದು ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರ ಮತ್ತೊಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣ ಅನ್ನುವಂಥದ್ದು ಸಹಜವಾಗಿಯೇ ಒಂದು ರೀತಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅಖಾಡ ಅಂತ ಹೇಳಬಹುದು ಯಾಕಂದ್ರೆ ರಾಜಕೀಯ ನಾಯಕರ ಘಟಾನುಘಟಿಗಳ ನಾಯಕರುಗಳ ಅಖಾಡ ಅಂತ ಹೇಳಬಹುದು ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಈಗ ಎಲ್ಲ ಒಂದು ಕಡೆ ಅವರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಈಗ ಆ ಒಂದು ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆ ಆಗಿರುವಂಥದ್ದು ಚುನಾವಣೆ ಘೋಷಣೆ ಆದ ಬಳಿಕವಾಗಿ ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವರ ಶಕ್ತಿಯನ್ನು ಕುಗ್ಗಿಸುವಂತ ನಿಟ್ಟಿನಲ್ಲಿ ಅವರನ್ನ ಎಲ್ಲ ಒಂದು ಕಡೆ ಅವರ ಸಾಮರ್ಥ್ಯ ಶಕ್ತಿಯನ್ನ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಅಲ್ಲಿ ತಮ್ಮದೇ ಆದಂತ ಶಕ್ತಿ ಮತ್ತೆ ಸಾಮರ್ಥ್ಯ ಪ್ರಭಾವವನ್ನ ಹೊಂದಿರತಕ್ಕಂತ ನಾಯಕರು ಮತ್ತೆ ಒಕ್ಕಲಿಗ ನಾಯಕರು ಕೂಡ ಅದರ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸಹೋದರರಾಗಿರತಕ್ಕಂತ ಡಿ ಕೆ ಸುರೇಶ್ ಅವರು ಯಾವಾಗ ಸೋಲನ್ನ ಕಂಡ್ರು ಅದೇ ಒಂದು ಸೋಲನ್ನ ಸವಾಲಾಗಿ ತೆಗೆದುಕೊಂಡು ಈಗ ಚನ್ನಪಟ್ಟಣದಲ್ಲಿ ಆ ಒಂದು ಸೋಲನ್ನ ಒಂದು ರೀತಿ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ರಣತಂತ್ರವನ್ನ ರೂಪಿಸಿರುವಂತದ್ದು ಯಾವಾಗ ಚುನಾವಣೆ ಘೋಷಣೆ ಆಗುತ್ತೋ ಅದಕ್ಕೂ ಮುಂಚಿತವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತಮ್ಮದೇ ಆದಂತ ಕಾರ್ಯತಂತ್ರವನ್ನ ರೂಪಿಸುವುದರ ಮುಖಾಂತರವಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಆ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಮೈತ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ ನಿರ್ಮಾಣ ಆಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಸಿಪಿಐ ಯೋಗೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ಅಲ್ಲಿ ಆಗ್ರಹ ಕೇಳಿ ಬಂದಿರುವಂತದ್ದು ಯಾಕಂದ್ರೆ ಸಿಪಿಐ ಯೋಗೇಶ್ ಅವರು ಆ ಭಾಗದಲ್ಲಿ ಸ್ಥಳೀಯ ಮಟ್ಟದ ಶಾಸಕರಾಗಿದ್ದರು. ಅಂತಿಮವಾಗಿ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಏನು ಯೋಗೇಶ್ ಅವರು ಏನೋ ಸೋಲನ್ನ ಕಂಡಿದ್ರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ. ಅಂತಿಮವಾಗಿ ಮೈತ್ರಿ ಆಯಿತು, ಮೈತ್ರಿ ಆದ್ರ ಬಳಿಕವಾಗಿ ಕುಮಾರಸ್ವಾಮಿ ಮತ್ತೆ ಯೋಗೇಶ್ ಅವರು ಕೂಡ ಒಂದಾಗಿದ್ರು. ಈಗ ಬೈ ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ. ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತಮಗೆ ಬೆಂಬಲವನ್ನು ಕೊಡಬೇಕು, ತಾವೇ ಅಭ್ಯರ್ಥಿ ಆಗಬೇಕು, ತಾವೇ ಅಭ್ಯರ್ಥಿನೇ ಆಗ್ತೇನೆ ಅನ್ನೋ ಮಾತನ್ನ ಯೋಗೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಕಡೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೂ ಕೂಡ ಯೋಗೇಶ್ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡಿಲ್ಲ. ಬದಲಾಗಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮೂರನೇ ಬಾರಿಗೆ ಅಗ್ನಿ ಪರೀಕ್ಷೆಗೆ ಎಲ್ಲೊಂದು ಕಡೆ ಅವರನ್ನ ದೂಡುವಂತ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅಂದ್ರೆ ಮೂರನೇ ಬಾರಿಗಾದ್ರೂ ತಮ್ಮ ಪುತ್ರನನ್ನ ಶಾಸಕನಾಗಿ ಕಾಣುವಂತ ಕನಸನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡ್ತಿರುವಂತದ್ದು. ಅದಕ್ಕೆ ಪೂರಕವಾಗಿ ಎಲ್ಲೊಂದು ಕಡೆ ಒಂದಷ್ಟು ದಿನಗಳ ಕಾಲ ಅಲ್ಲಿ ಪ್ರವಾಸವನ್ನ ಮಾಡಿ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ರೂಪಿಸುವುದರ ಮುಖಾಂತರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸುವ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದಾಗಿ ಯೋಗೇಶ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ತಾವು ಏನು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ವಾತಾವರಣ ಕೂಡ ನಿರ್ಮಾಣವನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯೋಗೇಶ್ ಅವರಿಗೆ ನಿಜವಾಗ್ಲೂ ಕೂಡ ಕುಮಾರಸ್ವಾಮಿ ಅವರು ಆ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ತಾರೋ ಒಂದು ಪ್ರಶ್ನೆ ಎದುರಾಗಿದೆ. ಈಗ ಈ ಒಂದು ಪ್ರಶ್ನೆಗಳ ನಡುವೆ ಇಲ್ಲೊಂದು ಕಡೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಪರೋಕ್ಷವಾಗಿ ಈ ತೆರೆಮರೆಯಲ್ಲಿ ಸಿಪಿ ಯೋಗೇಶ್ ಅವರನ್ನ ಬೆಂಬಲಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಯಾಕಂದ್ರೆ ಯೋಗೇಶ್ ಅವರಿಗೆ ಆ ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಅವರು ಸಹಜವಾಗಿ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಶಾಸಕರಾಗುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅವಕಾಶನ ಮಾಡಿಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಇಲ್ಲ ಒಂದು ಕಡೆ ರಾಜ್ಯದ ಬಿಜೆಪಿ ನಾಯಕ ಆಗಿರತಕ್ಕಂತ ಬಸವರಾಜ ಬೊಮ್ಮಾಯಿ, ಅಶ್ವತ್ಥನಾರಾಯಣ ಆಗಿರ್ಬೋದು ಮತ್ತೆ ಆರಕ್ಷಕ ಆಗಿರ್ಬೋದು, ಈಗ ಒಂದಷ್ಟು ಜನ ನಾಯಕರುಗಳು ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನ ಮಾಡಿದ ಮುಖಾಂತರವಾಗಿ ಯೋಗೇಶ್ವರ ಪರವಾಗಿ ಕೂಡ ಲಾಬಿಯನ್ನ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಸಿಪಿ ಯೋಗೇಶ್ವರ ಅವರಿಗೆ ಕೊಡಬೇಕು, ಏನು ಅವರಿಗೆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ರು ಕೂಡ ಅಂತಿಮವಾಗಿ ಆ ಒಂದು ಕ್ಷೇತ್ರ ಜೆ ಡಿ ಎಸ್ ಗೆ ಬರುವಂತ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರೇ ಆ ಒಂದು ಕ್ಷೇತ್ರದ ಬಗ್ಗೆ ನಿರ್ಧಾರವನ್ನ ಮಾಡಲಿ ಅನ್ನೋ ಒಂದು ಮನಸ್ಥಿತಿಗೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಬಂದಿರುವಂತದ್ದು. ಹೀಗಾಗಿ ಅಂತಿಮವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ರೀತಿಯಿಂದ ನಡೆಯನ್ನ ತೋರ್ತಾರೆ, ಆ ಒಂದು ನಡೆಯ ಆಧಾರದ ಮೇಲೆ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಯುವಂತ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಒಂದ್ ಕಡೆಗೆ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನಸ್ಸಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥದ್ದು. ಆದ್ರೆ ಒಂದು ಕಡೆ ಈಗ ಸದ್ಯದ ವಾತಾವರಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಅದು ಬೇರೆ ರೀತಿಯಾಗಿ, ಒಂದ್ ವೇಳೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಕೂಡ ಯೋಗೇಶ್ವರ ಅವರು ಅಷ್ಟು ಮಟ್ಟಿಗೆ ಅವರಿಗೆ ಬೆಂಬಲವನ್ನು ಕೊಡುವಂತದ್ದು ಕೂಡ ಡೌಟ್ ಆಗಿರುವಂತದ್ದು. ಯಾಕಂದ್ರೆ ಯೋಗೇಶ್ವರರು ಕೂಡ ಅಲ್ಲಿ ಪ್ರಬಲವಾದಂತಹ ಆಕಾಂಕ್ಷಿಯಾಗಿರತಕ್ಕಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಮೈತ್ರಿ ಅಭ್ಯರ್ಥಿಗೆ ಕಣಕ್ಕಿಳಿಸಿದ್ರೆ, ಇಲ್ಲ ಒಂದ್ ಕಡೆ ಯೋಗೇಶ್ವರ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಸಹಜವಾಗಿಯೇ ಅದು ಕಾಂಗ್ರೆಸ್ಗೆ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಿಖಿಲ್ ಏನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಂತಿಮವಾಗಿ
ಇಲ್ಲವೊಂದು ಕಡೆ ತಮಗೆ ಹೆಸರು ಸೂಚಿಸಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಸಿಪಿ ಯೋಗೇಶ್ವರ ಇರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಇಲ್ಲೊಂದು ಕಡೆ ಪರೋಕ್ಷವಾದಂತ ಸಂದೇಶವನ್ನ ಕೇಂದ್ರ ಸಚಿವರಾಗಿರತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಪಿ ಯೋಗೇಶ್ವರ ಕೊಟ್ಟಿರುವಂತದ್ದು ಎನ್ಡಿಎ ಅಭ್ಯರ್ಥಿಯಾಗಿ 100ಕ್ಕೆ 100ರಷ್ಟು ನಾನೇ ಅಭ್ಯರ್ಥಿ ಆಗ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಅಥವಾ ನಾಳೆ ಕೇಂದ್ರ ಸಚಿವರಾಗಿರತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬಂದ ಕೂಡಲೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಅವರ ಜೊತೆ ಕುಳಿತು ಮಾತನಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಒಮ್ಮತದ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಎಲ್ಲ ಒಂದ್ ಕಡೆ ಆಲೋಚನೆಗೆ ಬಂದಿರುವಂತದ್ದು. ಅದೇನೇ ಇದ್ರು ಕೂಡ ಕೇಂದ್ರ ಸಚಿವರಾಗಿರತಕ್ಕಂತ ಎಚ್ ಡಿ ಕುಮಾರಸ್ವಾಮಿ ಅವರು ಯೋಗೇಶ್ವರ ಅವರ ಡಿಮ್ಯಾಂಡ್ಗೆ ಮತ್ತೆ ರಾಜ್ಯದ ಬಿಜೆಪಿ ನಾಯಕರು ಅಂದ್ರೆ ದೋಸ್ತಿ ಪಕ್ಷದ ನಾಯಕರ ಮಾತಿಗೆ ನಿಜಕ್ಕೂ ಕೂಡ ಬೆಂಬಲವನ್ನ ಕೊಟ್ಟು ಅಂತಿಮವಾಗಿ ನಿಖಿಲ್ ಬದಲು ಯೋಗೇಶ್ವರ ಅವರಿಗೆ ಬೆಂಬಲವನ್ನ ಕೊಡ್ತಾರಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಹೀಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಒಂದಷ್ಟು ಲೆಕ್ಕಾಚಾರದ ಆಧಾರದ ಮೇಲೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಕಾರ್ಯತಂತ್ರವನ್ನು ರೂಪಿಸ್ತಾ ಇರುವಂತದ್ದು. ಯಾವಾಗ ಚುನಾವಣೆ ಘೋಷಣೆ ಆಯಿತು ಎಲ್ಲವೊಂದು ಕಡೆ ಉತ್ಸಾಹ ಹುಮ್ಮಸ್ಸಿನಿಂದ ಡಿ ಕೆ ಶಿವಕುಮಾರ್ ಇರುವಂತದ್ದು ಆ ಒಂದು ಕ್ಷೇತ್ರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಹೀಗಾಗಿ ಇಲ್ಲೊಂದು ಕಡೆ ಸಹೋದರ ಆಗಿರತಕ್ಕಂತ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆನೆ ಸಹೋದರರಾಗಿರ್ತಕ್ಕಂಥ ಡಿ ಕೆ ಸುರೇಶ್ನನ್ನ ಕಣಕ್ಕಿಳಿಸುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮನಸ್ಸನ್ನ ಮಾಡಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಬಿಜೆಪಿ ಜೆಡಿಎಸ್ ನಾಯಕರ ತಂತ್ರಗಾರಿಕೆ ಏನು ನಡೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಕೂಡ ಗಮನಿಸ್ತಾ ಇರುವಂತದ್ದು. ಹೀಗಾಗಿ ಅವರು ಏನ್ ನಿಲುವನ್ನ ತೆಗೆದುಕೊಳ್ತಾರೆ ಆ ಒಂದು ನಿಲುವಿನ ಆಧಾರದ ಮೇಲೆ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತದ್ದು. ಅಂದ್ರೆ ಒಂದ್ ವೇಳೆ ಏನಾದ್ರು ನಿಖಿಲ್ ಕುಮಾರಸ್ವಾಮಿ ಏನಾದರೂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿಸೋದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿನ ಸ್ಪರ್ಧೆ ಮಾಡಿಸುವಂತ ಸಾಧ್ಯತೆ ಇದೆ. ಯೋಗೇಶ್ ಅವರು ಸಹಜವಾಗಿನೇ ಅಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಬಹುದು. ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರೆ ಅದು ಎಲ್ಲ ಒಂದ್ ಕಡೆ ತಮ್ಮ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಸುರೇಶ್ ಅವರನ್ನ ಸ್ಪರ್ಧೆ ಮಾಡಿಸುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಬಿಜೆಪಿ ನಾಯಕರ ಮಾತಿಗೆ ಒಪ್ಪಿ ಅಂತಿಮವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಬದಲಾಗಿ ಸಿಪಿ ಯೋಗೇಶ್ ಅವರನ್ನೇ ಎನ್ಡಿಎ ಅಭ್ಯರ್ಥಿಯಾಗಿ ಮಾಡಿದ್ರೆ ಇಲ್ಲ ಒಂದ್ ಕಡೆ ಡಿ ಕೆ ಸುರೇಶ್ ಅವರ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರ ಬದಲಾಗಿ ಮತ್ತೊಬ್ಬ ಅಭ್ಯರ್ಥಿಯನ್ನು ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಯಾರಾದರೂ ಒಬ್ಬರಿಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಒಂದು ರೀತಿ ಕಾರ್ಯತಂತ್ರವನ್ನು ಮಾಡಬಹುದು. ಹೀಗೆ ಒಂದಷ್ಟು ಸದ್ಯದ ಮಟ್ಟಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೀತಿರುವಂತದ್ದು. ಒಟ್ಟಾರೆಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಎಡಮಾಡಿಕೊಡಿರುವಂತದ್ದು. ದಿನೇ ದಿನೇ ಒಂದಷ್ಟು ಬೇರೆ ಬೇರೆ ರೀತಿಯಂತಹ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಆಗಿರ್ಬೋದು, ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಆಗಿರುವಂತದ್ದು. ಕಾಂಗ್ರೆಸ್ಗಿಂತ ಈಗ ಬಿಜೆಪಿ ಜೆಡಿಎಸ್ ನಲ್ಲೇನೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗ್ತಿರುವಂತದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಏನು ಕಾಂಗ್ರೆಸ್ಗೆ ಹಿನ್ನಡೆಯನ್ನ ಮಾಡಿದ್ರು, ಅದೇ ರೀತಿಯಾಗಿ ಬಯಲಕ್ಷಣದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಮಾಡುವಂತ ನಿಟ್ಟಿನಲ್ಲಿ ಸೋಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು. ಆದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಒಂದು ತಂತ್ರಗಾರಿಕೆ ನಿಜಕ್ಕೂ ಕೂಡ ಸಕ್ಸಸ್ ಆಗುತ್ತಾ ಅದು ಮುಂದುವರೆಯುತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗಿರುವಂತದ್ದು. ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಜೆಡಿಎಸ್ ನ ಭದ್ರಕೋಟೆ. ಈಗ ಎಲ್ಲ ಒಂದ್ ಕಡೆ ಚುನಾವಣೆ ಬರ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಏನಾದ್ರೂ ಆ ಒಂದು ಕ್ಷೇತ್ರವನ್ನ ಸಿಪಿ ಯೋಗೇಶ್ವರ ಅವರಿಗೆ ಬಿಟ್ಕೊಟ್ರೆ ಆ ಒಂದು ಕ್ಷೇತ್ರ ಕೈ ತಪ್ಪುತ್ತೆ, ತಮ್ಮ ಹಿಡಿತ ಎಲ್ಲ ಒಟ್ಟೋಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಕುಮಾರಸ್ವಾಮಿ ಅವರು ಕೂಡ ನೋಡ್ತಾ ಇರುವಂತದ್ದು. ಹೀಗಾಗಿ ಏನ್ ಯಾವ ರೀತಿಯಾಗಿ ಇದನ್ನ ಬ್ಯಾಲೆನ್ಸ್ ಅನ್ನ ಮಾಡಬೇಕು, ಬಿಜೆಪಿ ನಾಯಕರನ್ನು ಒಪ್ಪಿಸಿ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿಸಿ ಯೋಗೇಶ್ ಅವರಿಗೆ ಹೈಕಮಾಂಡ್ ನಾಯಕರಿಂದ ಒಂದಿರಿಸಿ ಸಂದೇಶವನ್ನು ಕೊಡಿಸುವಂತದ್ದು, ಅವ್ರನ್ನ ತಟಸ್ಥವನ್ನ ಮಾಡುವಂತದ್ದು, ಚುನಾವಣಾ ಕಣದಿಂದ ಹಿಂದೆ ಸರಿಸುವಂತದ್ದು, ಹೀಗೆ ಒಂದಷ್ಟು ಆಲೋಚನೆಗಳನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಅಂತಿಮವಾದ ನಿಲುವು ಏನು, ಹೀಗೆ ಒಂದಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳು ಮಾತ್ರ ಇನ್ನೂ ಕೂಡ ಹಾಗೆ ಈಗ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು. ಈಗ ಬರುವಂತ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.